ಬೆಂಗಳೂರು ಉತ್ತರ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಈಗ ಸಿಕ್ಕಿದೆ ಕಡೆಗೂ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದೆ ಜೆಡಿಎಸ್ ಇಲ್ಲಿ ಜೆಡಿಎಸ್ ನ ವರಿಷ್ಠ ದೇವೇಗೌಡರು ಈ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಗೆ ಬಿಟ್ಟು ಕೊಟ್ಟಿದ್ದಾರೆ ಸೂಕ್ತ ಅಭ್ಯರ್ಥಿ ಸಿಗದೆ ಕಂಗಾಲಾಗಿತ್ತು ಜೆಡಿಎಸ್ ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಂಚಿಕೆ ಆಗಿತ್ತು 8 ಲೋಕಸಭಾ ಕ್ಷೇತ್ರ ಜೆಡಿಎಸ್ ಗೆ 20 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆ ಅಂತ ಈಗ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜೆಡಿಎಸ್ ಗೆ ಅಭ್ಯರ್ಥಿ ಸಿಗದೆ ಕಾಂಗ್ರೆಸ್ ಪಾಲಾಗಿದೆ ಸೋ ಹೀಗಾಗಿ 21 ಕ್ಷೇತ್ರ ಈಗ ಕಾಂಗ್ರೆಸ್ ಗೆ ಸಿಕ್ಕಂತಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರ ಈಗ ಕಾಂಗ್ರೆಸ್ ಪಾಲಾಗಿರುವಂತದ್ದು ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಮೊರೆ ಹೋಗಿದ್ರು ದೇವೇಗೌಡರು ಜೆಡಿಎಸ್ ನಿಂದ ತಮ್ಮ ಅಭ್ಯರ್ಥಿ ಹಾಕಲು ಕೈ ನಾಯಕರು ಹಿಂದೇಟನ್ನ ಕೂಡ ಹಾಕಿದ್ರು ಸೋ ಹೀಗಾಗಿ ಬೆಂಗಳೂರು ಉತ್ತರ ಬಿಟ್ಟು ಕೊಡಲು ಪಟ್ಟನ್ನ ಕೂಡ ಹಾಕಿದ್ರು ಕೈನಾ ನಾಯಕರು ಇಲ್ಲಿ ಪ್ರಮುಖವಾಗಿ ಐವರು ಕಾಂಗ್ರೆಸ್ನ ಶಾಸಕರು ಬರ್ತಾರೆ ಬೆಂಗಳೂರು ಉತ್ತರದಲ್ಲಿ ಸೋ ಹೀಗಾಗಿ ಅವರು ಕೂಡ ಪಟ್ಟನ್ನ ಹಿಡಿದ್ರು ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದೆ ಜೆಡಿಎಸ್ ಈ ಬಗ್ಗೆ ಅಧಿಕೃತವಾಗಿ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಫೇಸ್ಬುಕ್ ನಲ್ಲಿ ದೇವೇಗೌಡರಿಗೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ಇಲ್ಲಿ ದೇವೇಗೌಡರು ನಿಂತ್ರೆ ಮಾತ್ರ ನಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಕೈನ ಶಾಸಕರು ಗಡಾಖಂಡಿತವಾಗಿ ಹೇಳಿದ್ರು ಗಡಕ್ಕಾಗಿ ಹೇಳಿದ್ರು ಸೋ ಹೀಗಾಗಿ ಕೊನೆಗೂ ಅಭ್ಯರ್ಥಿ ಸಿಗದೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕಾಂಗ್ರೆಸ್ ಗೆ ಬಿಟ್ಟು ಕೊಟ್ಟಿದೆ ಜೆಡಿಎಸ್ ಫೇಸ್ಬುಕ್ ನಲ್ಲಿ ದೇವೇಗೌಡರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಬೆಂಗಳೂರು ಉತ್ತರದಲ್ಲಿ ಕೈ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಸಚಿವ ಕೃಷ್ಣ ಬೈರೇಗೌಡ ಸ್ಪರ್ಧಿಸುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಮುದ್ದಹನುಮೇಗೌಡ ಬಿಎಲ್ ಶಂಕರ್ ಹೆಸರು ಕೂಡ ಪ್ರಸ್ತಾಪವಾಗ್ತಾ ಇದೆ ಇಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಗೆ ಬಿಟ್ಟು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಕೈನಲ್ಲಿ ಈಗ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಮೊದಲಿಗೆ ಸಚಿವ ಕೃಷ್ಣ ಬೈರೇಗೌಡ ಸ್ಪರ್ಧಿಸುವಂತೆ ಒತ್ತಾಯ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಹಾಗೆ ಈಗ ಮುದ್ದಹನುಮೇಗೌಡ ತುಮಕೂರಿನ ಹಾಲಿ ಸಂಸದ ಮುದ್ದಹನುಮೇಗೌಡ ಬಿಎಲ್ ಶಂಕರ್ ಅವರ ಹೆಸರು ಕೂಡ ಪ್ರಸ್ತಾಪವಾಗಿದೆ ಬೆಂಗಳೂರು ಉತ್ತರದಲ್ಲಿ ಕೈ ಅಭ್ಯರ್ಥಿಗಾಗಿ ಹುಡುಕಾಟ ಈಗ ಶುರುವಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಈ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಬೆಂಗಳೂರು ಉತ್ತರ ಕೊಟ್ಟು ಮುದ್ದಹನುಮೇಗೌಡರನ್ನ ಸಮಾಧಾನ ಮಾಡುವಂತ ಯತ್ನ ಕೂಡ ನಡೀತಾ ಇದೆಯಂತೆ ಬಿಎಲ್ ಶಂಕರ್ ಪರವೂ ಕೂಡ ಕೆಲವು ನಾಯಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ ರಾಜ್ಯ ರಾಜಕಾರಣ ತೊರೆಯಲು ಕೃಷ್ಣ ಬೈರೇಗೌಡ ಅಸಮ್ಮತಿಯನ್ನ ಸೂಚಿಸಿದ್ದಾರೆ ಇಲ್ಲಿ ಸೋ ಹೀಗಾಗಿ ಇಲ್ಲಿ ಮುದ್ದಹನುಮೇಗೌಡ ಬಿಎಲ್ ಶಂಕರ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಕೃಷ್ಣ ಬೈರೇಗೌಡ ಮನವೊಲಿಕೆಗೆ ಕೆಸಿ ವೇಣುಗೋಪಾಲ್ ಸರ್ಕಸ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಬಿಟ್ಟು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇನ್ನ ಉಳಿದಿರುವಂತದ್ದು ಎರಡೇ ದಿನ ಸೊ ಹೀಗಾಗಿ ನಾಮಪತ್ರವನ್ನ ಸಲ್ಲಿಸಬೇಕಾಗಿದೆ ಯಾರು ಅಭ್ಯರ್ಥಿ ಅನ್ನುವ ಕುತೂಹಲ ಕೂಡ ಇದೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಿದಾನಂದ್ ಪಟೇಲ್ ಬೆಂಗಳೂರು ಉತ್ತರ ಕ್ಷೇತ್ರ ಸಾಕಷ್ಟು ಕುತೂಹಲ ಕೇಡೆ ಮಾಡಿಕೊಟ್ಟಿತ್ತು ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಆದ್ರೆ ಇಲ್ಲಿ ಪ್ರಮುಖವಾಗಿ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಗೆ ಬಿಟ್ಟುಕೊಟ್ಟಿದೆ ಇದು ಬಲಹೀನ ಅನ್ನೋದನ್ನ ತೋರಿಸ್ತಾ ಇದೆಯಾ ಜೆಡಿಎಸ್ ಬೆಂಗಳೂರಲ್ಲಿ ಅನ್ನೋದು ಪೃಥ್ವಿರಾಜ್ ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ಬೆಂಗಳೂರಿನ ಶಾಸಕರುಗಳು ಅಂದ್ರೆ ಉತ್ತರದ ಶಾಸಕರುಗಳು ದೇವೇಗೌಡರ ನಿಂತರೆ ಮಾತ್ರ ನಮ್ಮ ಬೆಂಬಲ ಅಂತ ಹೇಳಿದ್ರು ಆದ್ರೆ ದೇವೇಗೌಡರು ಎಲ್ಲೊಂದ್ ಕಡೆ ಉದ್ಯಮಿ ಬಿಎಂ ಫಾರೂಕ್ ಸೇರಿದಂತೆ ಅನೇಕರ ಬಗ್ಗೆ ಚರ್ಚೆ ನಡೆಸಿ ಅವ್ರನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅನಿವಾರ್ಯವಾಗಿ ಅಭ್ಯರ್ಥಿಗಳಲ್ಲದೆ ಕಾಂಗ್ರೆಸ್ ಗೆ ಬಿಟ್ಟುಕೊಡುವಂತ ಸ್ಥಿತಿ ನಿರ್ಮಾಣವಾಯಿತು ಇದೀಗ ಕಾಂಗ್ರೆಸ್ ಗೆ ಬಿಟ್ಕೊಟ್ಟಿದ್ದಾರೆ ಆದ್ರೆ ಇದೀಗ ಕಾಂಗ್ರೆಸ್ ನಲ್ಲಿ ಬೆಂಗಳೂರು ಉತ್ತರದಲ್ಲಿ ಇರ್ತಕ್ಕಂಥವ್ರು 4 ಲಕ್ಷಕ್ಕೂ ಹೆಚ್ಚು ಮರಸು ಒಕ್ಕಲಿಗರಿರೋದ್ರಿಂದ ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಮರಸು ಒಕ್ಕಲಿಗರಾಗಿದ್ರಿಂದ ಅವರು ಕೂಡ ಉತ್ತರದಲ್ಲೇ ಬ್ಯಾಟರಾಜಪುರ ಕಾನ್ಸ್ಟಿಟ್ಯೂನ್ಸಿ ಕೂಡ ಆಗಿದ್ರಿಂದ ಕೃಷ್ಣ ಬೈರೇಗೌಡರು ನಿಂತ್ರೆ ಸದಾನಂದ ಗೌಡರು ಸೋಲಿಸ್ಲಿಕ್ಕೆ ಈಸಿ ಆಗುತ್ತೆ ಬಹುತೇಕ ಮರಸು ಒಕ್ಕಲಿಗರು ಕೃಷ್ಣ ಬೈರೇಗೌಡರು ಕೈ ಹಿಡಿತಾರೆ ಜೊತೆಗೆ ಒಬಿಸಿ ಮತಗಳು ಸೇರಿದಂತೆ ಎಸ್ಸಿ ಎಸ್ಟಿ ಮತಗಳು ಕೂಡ ಕೈ ಹಿಡಿತವೆ ಹಾಗಾಗಿ ಕೃಷ್ಣ ಬೈರೇಗೌಡರೇ ನಿಲ್ಲಿ ಅಂತೇಳಿ ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕೂಡ ಒತ್ತಾಯ ಮಾಡ್ತಿದ್ದಾರೆ ಇದೇ ಅಭಿಪ್ರಾಯವನ್ನು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಬಿಎಲ್ ಶಂಕರ್ ಅವರು ಈ ಹಿಂದೆ ದಾಸರಳ್ಳಿಯಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಹಾಗಾಗಿ ಬಿಎಲ್ ಶಂಕರ್ ಅವರು ಕೂಡ ಈ ಕ್ಷೇತ್ರದಲ್ಲಿ ಚಿರಪರಿಚಿತ ಮತ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷರು ಆಗಿದ್ದಾರೆ ಬಿಎಲ್ ಶಂಕರ್ ಕೂಡ ಹೆಸರು ಕೂಡ ಪರಿಗಣನೆಗೆ ಬಂದಿದೆ ಈ ಎಲ್ಲದರ ನಡುವೆ ಈಗಾಗಲೇ ತುಮಕೂರಿನಲ್ಲಿ ಇವತ್ತು ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿರತಕ್ಕಂತ ಮುದ್ದಹನುಮೇಗೌಡರನ್ನು ಸಮಾಧಾನ ಮಾಡಲು ಉತ್ತರವನ್ನು ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಒಟ್ಟಲ್ಲಿ ಇದೀಗ ಜೆಡಿಎಸ್ ಗೆ ಅಭ್ಯರ್ಥಿಗಳಿಲ್ಲದೆ ಉತ್ತರವನ್ನು ಕಾಂಗ್ರೆಸ್ ಗೆ ಬಿಟ್ಕೊಟ್ಟಿದೆ ಕಾಂಗ್ರೆಸ್ ಇದೀಗ ಕೃಷ್ಣ ಬೈರೇಗೌಡ ಬಿಎಲ್ ಶಂಕರ್ ಮತ್ತು ಮುದ್ದಹನುಮೇಗೌಡ ಹೆಸರುಗಳನ್ನ ತಲಾಶ್ ಮಾಡ್ತಾ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ